ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಜಯರಾಮ್ ಶೆಟ್ಟಿ, ಬೆಂಗಳೂರು ನಗರ ಕಾರ್ಯದರ್ಶಿ. ಇವತ್ತಿನ ನಾವು ಇಲ್ಲಿ ಅಂಜನಗರ ಒಳಗಡೆ ಬಂದಿದ್ದೀವಿ. ಇಲ್ಲಿ ಬಿಬಿಎಂಪಿ ಬಂದಿದ್ದೀವಿ. ಈ ಒಳಗಡೆ ಎಂಪ್ಲಾಯಿಗಳು ಯಾರನ್ನೂ ಸಹ ಟ್ಯಾಗ್ ಹಾಕಿರಲಿಲ್ಲ, ಆಮೇಲೆ ಸರಿಗೆ ರೆಸ್ಪಾನ್ಸ್ ಕೊಡ್ತಿರಲಿಲ್ಲ ಬಂದ್ಗಳೇ. ಆಮೇಲೆ ಬೆಂಗಳೂರು ಒನ್ನಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ, ಒಂದು ಅವರಿಂದ ಎರಡು ಅವರಿಂದ ಕ್ಯೂ ನಿಂತ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿ ಕುತ್ಕೊಳ್ಳೋಕೆ ಚೇರ್ ಸಹ ಕೊಟ್ಟಿಲ್ಲ ಅವರು, ಆಮೇಲೆ ಒಂದು ಕುಡಿಯೋ ನೀರು ವ್ಯವಸ್ಥೆ ಸಹ ಮಾಡಿಲ್ಲ. ಈ ಥರ ವ್ಯವಸ್ಥೆ ಇದೆ ಹೆಂಗೆ ಬಂದ್ಗಳೇ, ನೀವು ಯೋಚನೆ ಮಾಡಿ. ಇವತ್ತಿನ ದಿನ ಇವರು ನಮ್ಮ ತೆರಿಗೆ ಹಣದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಸಾರ್ವಜನಿಕರಿಗೆ ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದು ಯಾವ ರೀತಿ ಸರಿ ಬಂದ್ಗಳೇ, ನೀವು ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಕೆಆರ್ಎಸ್ ಪಾರ್ಟಿನ ಅಧಿಕಾರಕ್ಕೆ ತಂದು ಇಂಥ ಒಳ್ಳೆ ವ್ಯವಸ್ಥೆ ಜನಗಳಿಗೆ ಬೇಕಾದ ಒಳ್ಳೆ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಹಾಗೂ ಬೆಂಗಳೂರನ್ನು ಲಂಚಮುಕ್ತ ಮಾಡಲು ಕೆಆರ್ಎಸ್ ಪಾರ್ಟಿಯನ್ನು ಬೆಂಬಲಿಸಿ ಬಂದ್ಗಳೇ ನಮಸ್ಕಾರ. ಬನ್ನಿ ಒಳಗಡೆ ನೋಡಿ, ಒಳಗಡೆ ನೋಡೋಣ. ಬನ್ನಿ ಬನ್ನಿ ಬಂದ್ಗಳೆ ನಮಸ್ಕಾರ. ಒಳಗಡೆ ನೋಡೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ. ಬನ್ನಿ ಅಲ್ಲ, ಇವಾಗ ಇಷ್ಟೊಂದು ಲೈನ್ ಇತ್ತು. ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿ ಇಡೀ ಎಲ್ಲ ಬೆಂಗಳೂರು ಅನ್ಗಳಲ್ಲೂ ಸಮಸ್ಯೆಗಳು ಏನಂದ್ರೆ, ಸಾರ್ವಜನಿಕರಿಗೆ ಕುತ್ಕೊಳ್ಳೋಕೆ ಒಂದು ಚೇರ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಇದು ಎಲ್ಲ ಬೆಂಗಳೂರಿನಲ್ಲೂ ಇದೇ ಥರ ಸಮಸ್ಯೆಗಳಿದೆ. ಇಲ್ಲಿ ಜನ ಸಾವಿರಾರು ಕೋಟಿ ತೆರಿಗೆ ಕಟ್ಟಿ ಇವತ್ತು ನರಕ ಮೇಲಿಲ್ಲ, ಇಲ್ಲೇ ನರಕ ತೋರಿಸ್ಬಿಡ್ತಾರೆ ಕಚೇರಿಗಳಲ್ಲಿ. ಯಾವುದೇ ಕಚೇರಿಗಳಲ್ಲೂ ಅಷ್ಟೇ, ಏನಾರ ಒಂದು ಮಾಡಬೇಕನ್ನೋ ಇದಕ್ಕೆ ಸಾರ್ವಜನಿಕರಿಗೆ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆಗಳಿಲ್ಲ. ಇಲ್ಲಿ ಮಾನ್ಯ ಶಾಸಕರು ಯಾರು, ಟಿ ಸೋಮಶೇಖರ್ ಅವರು ಕೂಡ ಗಮನಿಸಬೇಕು, ನಿಮ್ಮ ಕಚೇರಿ ಮೇಲೆ ಇದೆ. ನೀವು ಕೂಡ ದಯವಿಟ್ಟು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಸಂಬಳ ತಗೋತಾ ಇದ್ದೀರಾ, ಜನಸಾಮಾನ್ಯರಿಗೆ ಏನು ಬೇಕು ಅದನ್ನ ಅನುಕೂಲ ಮಾಡಿಕೊಡಿ. ಯಾಕೆ ಈ ಥರ ಬೆಂಗಳೂರು ಫುಲ್ಲು ಇಡೀ ಕರ್ನಾಟಕದಲ್ಲೇ ನಿಮ್ಮ ವ್ಯವಸ್ಥೆಗಳು ಏನು, ಈ ಸರ್ಕಾರದ ವ್ಯವಸ್ಥೆಗಳೇ ಈ ಥರನಾ? ಜನಸಾಮಾನ್ಯರು ಏನು ಮೂಕರಾಗಿದ್ದಾರೆ ಅಂದ್ಬಿಟ್ಟು ನೀವು ಈ ಥರ ತೊಂದರೆ ಕೊಡ್ತಾ ಇದ್ದೀರಾ? ಅವರು ಧ್ವನಿ ಎತ್ತೇ ಎತ್ತುತ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ಬಗ್ಗೆ ನಾವು ಧ್ವನಿ ಎತ್ತೇ ಎತ್ತುತ್ತೀವಿ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಬಗೆಹರಿಲೇಬೇಕು ಸ್ನೇಹಿತರೆ. ನೋಡಿ ನೋಡಿ, ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇಲ್ಲಿ ಹಂಗೆ, ಜನಗಳು ಹಂಗೆ ನಿಂತಿದ್ದಾರೆ. ಅವ್ರಿಗೆ ಕೇಳಿದ್ವಿ, ಅವ್ರಿಗೆ ಅವ್ರು ಆರ್ಡರ್ ಮಾಡಿದ್ವಿ ಅಂತಾರೆ. ಎಷ್ಟು ದಿನ ಆಯಿತು ಆರ್ಡರ್ ಮಾಡೋಕ್ಕೆ? ಅವರು ಸತತ ಸುಮಾರು ವರ್ಷದಿಂದ ಇಲ್ಲಿದೆ ಇದು ಈ ಬಿಲ್ಡಿಂಗು, ಆರ್ಡರ್ ಮಾಡಿ ಅಂತ ಹೇಳ್ತಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಬಂದಿಲ್ಲ. ಪಾಪ ಇಲ್ಲಿ ಸ್ಕೂಲ್ ಮಕ್ಕಳುಗಳೆಲ್ಲ ನಿಂತ್ಕೊಂಡಿದ್ದಾರೆ, ಸುಮಾರು ವರ್ಷದಿಂದ ನಿಂತ್ಕೊಂಡಿದ್ದಾರೆ ಅವರು. ದಯವಿಟ್ಟು ವ್ಯವಸ್ಥೆ ಮಾಡ್ಬೇಕು ನೀವು. ಬೆಂಗಳೂರಿನಲ್ಲಿ ನಾವು ದಿನನಿತ್ಯ ಇದೇ ಕಿರುಕುಳ ಅನುಭವಿಸ್ತಾ ಇದೀವಿ. ಕುಡಿಯೋ ಸಿಕ್ಕಾಪಟ್ಟೆ ಇಲ್ಲೆಲ್ಲ ನಾವು ನಿಮ್ಮ ನಿಂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ ನೋಡಿ, ಪೂರ್ತಿ ಕೆಲಸ ಮಾಡಿಸ್ಕೊಡಿ. ಯಾವ ತರ ನಿಂತ್ಕೊಂಡಿದ್ದಾರೆ ನೋಡಿ ಬಂದ್ಗಳೇ, ಸುಮಾರು ಹೊತ್ತೇ ನಿಂತ್ಕೊಂಡಿದ್ದಾರೆ. ಇವಾಗ ನಾವು ಹೇಳಿದ್ಮೇಲೆ ಇವಾಗ ಕೌಂಟರ್ಗಳನ್ನ ಜಾಸ್ತಿ ಮಾಡಿ ಕೆಲಸ ಮಾಡ್ತಾ ಇದಾರೆ. ಮುಂಚೆ ಅವರಿಗೆ ಪರಿಜ್ಞಾನ ಇರಲಿಲ್ಲ ಈ ತರ ಕೆಲಸ ಮಾಡೋದು, ಗೊತ್ತಿರಲಿಲ್ಲ ಅವರಿಗೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಏರವಳ್ಳಿ ಒಳಗಡೆ. ಎಷ್ಟಾಯ್ತು? ನಾಲ್ಕೂವರೆ ಟೈಮಿಂಗ್ಸ್. ಇವರೊಬ್ರು ಟ್ಯಾಗ್ ಹಾಕೊಂಡಿದ್ದಾರೆ, ಅವರು ಹಾಕೊಂಡಿದ್ರು. ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಬೇಕು. ನಾವು ಇವ್ ಯಾರು ಅಂತ ಗೊತ್ತಾಗಬೇಕು. ಪಬ್ಲಿಕ್ ಕಾಣಿಸ್ತಾರ ಇಟ್ಕೊಳ್ಳಿ, ಅದು ಓಪನ್ ಮಾಡಿ, ಓಪನ್ ಮಾಡಿ ಮನಿಕೊಳ್ಳಿ. ಜನಕ್ಕೆ ಯಾರು ಅಂತ ಗೊತ್ತಾಗಬೇಕಲ್ಲ. ಅಷ್ಟೇ ಇವರು ತ್ಯಾಗ ಹಾಕೊಂಡಿದ್ದಾರೆ, ಪರವಾಗಿಲ್ಲ, ಒಳ್ಳೇದು.
ಇಲ್ಲಾರ ಚೇಂಬರ್ ಅಲ್ಲಿ ಒಬ್ರು ಇಲ್ಲ, ಅವರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ನೀವ್ಯಾರ ಮೇಡಮ್? ಟ್ಯಾಗ್ ಒಂದು ಸ್ವಲ್ಪ ಕಾಣ್ತಾನೆ ಹಾಕೊಳ್ಳಿ, ಟ್ಯಾಗ್ 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 ಕಾಣಂಗ ಹಾಕೊಳ್ಳಿ. ಅವ್ರು ಹಾಕೊಂಡಿದ್ದಾರೆ, ತೊಂದರೆ ಇಲ್ಲ. ಇಲ್ಲಿ ಅವಾಗಲೇ ಇಲ್ಲಿದ್ರು, ಯಾರು ಇಲ್ಲ ಇವಾಗ. ಏನು ಕತೆ ಗೊತ್ತಿಲ್ಲ, ನೋಡೋಣ. ಇದು ಖಾಲಿ ಇದೆ, ಇವ್ರು ಯಾರು ಎಲ್ಲೋ ಹೋದ್ರು ಗೊತ್ತಿಲ್ಲ. ಮೂರು ಖಾಲಿ ಇದೆ, ಇದು ಖಾಲಿ ಇದೆ ನೋಡಿ, ಎಲ್ಲ ಖಾಲಿ ಇದೆ, ಎಲ್ಲ ಹೋಗಿದ್ದಾರೆ. ಮೂರು ಗಂಟೆ ಮೇಲೆ ಯಶಂಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ, ಟಿ ಸೋಮಶೇಖರ್ ಅವರು ಎಂ ಎಲ್ ಎ ನೋಡಿ, ಕಚೇರಿಗಳೆಲ್ಲ ಅವ್ರ ಆಫೀಸ್ ಮೇಲ್ಗಡೆ ಎಂ ಎಲ್ ಎ ಆಫೀಸ್ ಇದ್ರು ನೋಡಿ. ಇಲ್ಲಿ ಮೂರು ಗಂಟೆ ಆದ್ಮೇಲೆ ಜನಕ್ಕೆ ಸಂಪರ್ಕ ಮಾಡಕ್ಕೆ ಸಂಪರ್ಕ ಅಧಿಕಾರಿಗಳೇ ಇಲ್ಲ ಇಲ್ಲಿ. ಎಲ್ಲಾ ಕಡೆ ಖಾಲಿ ಇದೆ, ಫುಲ್ ಆಫೀಸ್ ಅರ್ಧ ಖಾಲಿ ಆಗ್ಬಿಟ್ಟಿದೆ. ಎಷ್ಟು ಬೇಗ ಇನ್ನ ಟೈಮ್, ಆಫೀಸ್ ಟೈಮ್ ಇನ್ನ ಮುಗಿಲಿಲ್ಲ, ಆರು ಸಹ ಹೋಗಿದ್ದಾರೆ. ನೀವು ಒಳಗಡೆ ಹಾಕೊಂಡ್ರೆ ಹೆಂಗೆ? ನೀವು ಆಚೆ ಹಾಕ್ಬೇಕಲ್ವಾ ಟಾಯ್ಲೆಟ್, ಆಚೆ ಹಾಕ್ಬೇಕಲ್ವಾ? ಒಳಗಡೆ ಬನ್ನಿ, ತೋರಿಸ್ಬೋದು ಟಾಯ್ಲೆಟ್ ನೋಡೋದು. ಯಾರಿಲ್ವಾ ಇಲ್ಲಿ? ತಾವ್ಯಾರು ಮೇಡಮ್? ನಿಮ್ದು ಐ ಡಿ ಕಾರ್ಡ್ ಎಲ್ಲ ಇಂದು ಹೀಗೆ ಮಾಡೋಣ ಅಂತಂದ್ರೆ ಹಾಕೊಳ್ಳಿ ಮೇಡಮ್. ಯಾಕಂದ್ರೆ ಕಚೇರಿಗಳಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಆಮೇಲೆ ಫೈಲ್ಗಳು ಅದು ಇದು ಕಳ್ತಾನ ಅಂತಂದ್ರೆ ಅವಾಗ ಯಾರು ಅಂತ ಗೊತ್ತಾಗುತ್ತೆ ಹೇಳಿ? ನೀವು ಹೇಳಿ. ಕಂದಾಯ ಪರಿವೀಕ್ಷಕರು ಅಂಜನಪ್ಪ. ಇಲ್ಲ, ಮೂರು ಗಂಟೆ ಮೇಲೆ ಅವರು ಪಬ್ಲಿಕ್ ಇದಕ್ಕೆ ಇರ್ಬೇಕು. ಇಲ್ಲ ನೋಡಿ, ಹಾಜರಿಲ್ಲ ಇಲ್ಲಿ, ಅವ್ರು ಯಾರ್ಯಾರು ಕಾಣಿಸಿಲ್ಲ ಇಲ್ಲಿ. ಕೆಲಸಲ್ಲೂ ಇಲ್ಲ, ಇವರು ಇಲ್ಲ, ಹಿಂಗೆಲ್ಲ ಇದೆ. ಇಲ್ಲಿ ಯಾರು ಚೇಂಬರ್ ಎಲ್ಲ ಖಾಲಿ ಇದೆ. ಬಾತ್ರೂಮ್ ಕಚೇರಿ ಒಳಗಡೆ ಮಾಡಿದ್ದಾರೆ, ಹೊರಗಡೆ ಮಾಡ್ಬೇಕಾಯ್ತು, ಹೊರಗಡೆ ಮಾಡಿದ್ದಾರೆ. ಒಂದೇ ಒಂದಿದೆ, ಅದು ಬೋರ್ಡ್ ಇಲ್ಲ, ಏನಿಲ್ಲ ಇಲ್ಲಿ, ಶೌಚಾಲಯ ಅಂತ ಬೋರ್ಡ್ ಇಲ್ಲ. ನೋಡಿ ಹಂಗೆ ಡಾಕ್ಯುಮೆಂಟ್ ಕೂಡ ಹೆಂಗ್ ಬಿಡ್ಸಾಕಿದ್ರೆ ನೋಡಿ. ನೋಡಿ ಬನ್ನಿ, ಟಾಯ್ಲೆಟ್ ಇದೆ, ಒಂದೆರಡು ಇದೆ, ಅದೇ ಇದೆ, ಅದೇ ಇಲ್ಲೊಂದೆರಡು ವ್ಯವಸ್ಥೆ ಇದೆ. ಡಾಕ್ಯುಮೆಂಟ್ ಎಲ್ಲ ಹಂಗೆ ಬಿಸಾಕ್ಬಿಟ್ಟಿದ್ದಾರೆ, ಚೀಲ ಕಟ್ಟಿ ಮೂಟೆ ಕಟ್ಟಿ ಬಿಸಾಕಿದ್ದಾರೆ. ಟ್ಯಾಕ್ಸ್ ಪೇಪರ್ಸ್ ಯಾರು ಬರಲಿ ಯಾರು ಬೇಕಾದ್ರೆ ತಗೊಂಡ್ಬೋದು. ಹಿಂಗೆ ನೋಡಿ ಯಾವ ಥರ ಇದೆ ಡಾಕ್ಯುಮೆಂಟ್ ಎಲ್ಲ ಹಿಂಗೆ ಬಿಸಾಕಿದ್ದಾರೆ. ಹಾಂ ನೋಡಿ ಬಂಧುಗಳೇ, ಈ ಥರ ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡೋ ರೀತಿ ಇದು. ಹಾಂ ಇಲ್ಲಿ ನೋಡಿ, ಇಲ್ಲು ಖಾತಾ ಪೇಪರ್ಸ್ ಎಲ್ಲ ಇಲ್ಲೇ ಒಳಗಡೆನೇ ಇದೆ. ಯಾವ ಥರ ಕೆಲಸ ಮಾಡ್ತಾರೆ ನೋಡಿ. ಅದೇ ನೋಡಿ, ಮೂರು ಮೂರು ಮೂವತ್ತರಿಂದ ಐದು ಮೂವತ್ತರೆಗೂ ಅಂತಾರೆ ಕಚೇರಿಗಳಲ್ಲಿ, ಅರ್ಧಕ್ಕೆ ಅರ್ಧ ಜನಗಳೇ ಇಲ್ಲ, ಅಧಿಕಾರಿಗಳೇ ಇಲ್ಲ ಅರ್ಧಕ್ಕೆ ಅರ್ಧ. ಓಕೆ.
ಬನ್ನಿ ಬೆಂಗಳೂರು ಯಾರೋ ವೇಟ್ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟ್ಗೆ ಹೌದಾ ಇಲ್ಲ ಇವರು ಯಾರೋ ಹೊರಗಡೆ ಹೋಗಿ ಅದೇ 3 ಗಂಟೆ ಮೇಲೆ ಪಬ್ಲಿಕ್ ಇರಬೇಕು ಅವ್ರ ಅಧಿಕಾರಿಗಳು ಹಾಂ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ರಲ್ಲ ಬಂಧುಗಳೇ ಈ ತರ ಪ್ರತಿಯೊಂದು ಬಿಬಿಎಂಪಿ ಕಚೇರಿಗಳಲ್ಲಿ ಇದೇ ತರ ಪ್ರತಿಯೊಂದು ಬಿಬಿಎಂಪಿ ಕಚೇರಿ ಇದೇ ತರ ಮುಂದುವರಿತಾ ಇರುತ್ತೆ ಇವರು ಇದೇ ತರ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ಟೈಮಿಂಗ್ಸ್ ಮಾತ್ರ ಹಾಜರು ಮಾತ್ರ ಇರುತ್ತೆ ಬಟ್ ಅವರು ಯಾವುದೇ ಕಾರಣಕ್ಕೂ ಅವರು ಅಲ್ಲಿ ಪ್ರೆಸೆಂಟ್ ಇರಲ್ಲ ಅವರು ಈ ತರ ಚೇಂಬರ್ ಖಾಲಿ ಬಿಟ್ಟು ಹೋಗ್ತಾ ಇರ್ತಾರೆ ಇವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವರು ಸಂಬಳ ಮಾತ್ರ ಅವರಿಗೆ 100% ಸಂಬಳ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಈ ತರ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣವನ್ನು ಈ ತರ ಪೋಲ್ ಮಾಡ್ತಾ ಇದ್ದಾರೆ ಬಂಧುಗಳೇ ಇದು ಯಾವ ರೀತಿ ಸರಿ ಬಂಧುಗಳೇ ಈ ಮುಂದಿನ ದಿನಗಳಲ್ಲಿ ಈ ತರ ಇದಾರ ನಮ್ಮೆಲ್ಲ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕಣ್ಣು ಬಂದಲ್ಲಿ ನೀವು ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷವನ್ನು ಸಂಪರ್ಕಿಸಿ ನಾವು ಕೂಡಲೇ ಅಲ್ಲಿ ಬಂದು ಅವ್ರ ಸರ್ಕಾರಿ ಅಧಿಕಾರಿಗಳ ಕೆಲಸವನ್ನು ವಿಚಾರಿಸ್ಬಿಟ್ಟು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಾವು ವಿಚಾರಿಸ್ಬಿಟ್ಟು ಮುಂದಿನ ತನಿಖೆಗಳ ಅವ್ರ ಮೇಲಧಿಕಾರಿಗಳೇ ಕಂಪ್ಲೇಂಟ್ ಕೊಡೋ ಕೆಲಸನ ಮಾಡ್ತೀವಿ ಬಂಧುಗಳೇ ನಮಸ್ಕಾರ.